ಲಂಪ್ ಅಂತ ಕಾಣಿಸ್ತದೆ, ಲಂಪ್ ಅಂತ ಸ್ವೆಲ್ ನೀರ್ ತರ ಸೋರ್ ಬ್ಲಡ್ ಸೋರ್ ತುಂಬಾ ಜನ ನಾರ್ಮಲ್ ಕೇಳ್ಕೊಳ್ತಾರೆ, ಆಮೇಲೆ ಕೆಲವರಿಗೆ ಕೊಂಕಳದಲ್ಲಿ ಗಡ್ಡೆ ಕಾಣಿಸ್ಕೊಳ್ತಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ, ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಲಕ್ಷಣಗಳಂದ್ರೆ ಎರಡು ಥರ ಬರುತ್ತೆ, ಒಂದು ಸಿಂಪ್ಟಮ್ಸ್ ಅಂತೀವಿ, ಆಮೇಲೆ ಇನ್ನೊಂದು ಸೈನ್ಸ್ ಅಂತೀವಿ. ಸಿಂಪ್ಟಮ್ಸ್ ಅಂದರೆ ನಮಗೆ ಆಗೋದು, ಪೇಷೆಂಟ್ಗೆ ಗೊತ್ತಾಗೋದು. ಒಂದು ಒಂದು ಲಂಪ್ ಅಂತ ಕಾಣಿಸ್ಕೊಳ್ಳೋದು, ಲಂಪ್ ಅಥವಾ ಸ್ವೆಲ್ಲಿಂಗ್. ಫಾರ್ ಎಕ್ಸಾಂಪಲ್ಲು ಹಿಂಗೆ ಜಸ್ಟ್ ಸವರ್ಕೊಂಡಾಗ ನೋಡ್ಕೊಂಡ್ರೆ ಗಡ್ಡೆ ಥರ ಫೀಲ್ ಆಗೋದನ್ನ ಲಂಪ್ ಅಂತ ಹೇಳ್ತೀವಿ, ಅಥವಾ ಸ್ವೆಲ್ಲಿಂಗು ಗಡ್ಡೆ ಈ ಥರ. ಸೆಕೆಂಡು, ನಿಪ್ಪಲಿಂದ ಡಿಸ್ಚಾರ್ಜ್ ಬರ್ಬೋದು. ಡಿಸ್ಚಾರ್ಜ್ ಅಂದರೆ ನೀರು ಥರ ಸೋರ್ಬೋದು, ಬ್ಲಡ್ ಸೋರ್ಬೋದು, ಅಥವಾ ಬಿಳಿ ಥರ ಸೋರ್ಬೋದು, ಅಥವಾ ಕಲರ್ಲೆಸ್ ಫ್ಲೂಯಿಡ್ ಆ ಥರ ಬರ್ಬೋದು. ಈ ಥರ ಏನಾದರೂ ಡಿಸ್ಚಾರ್ಜ್ ಇದ್ದರೆ ಅದು ಟೆಲ್ ಟೇಲ್ ಸೈನ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ಅಂಡರ್ಲೈಯಿಂಗ್ ಏನೋ ಬ್ರೆಸ್ಟ್ ಕ್ಯಾನ್ಸರ್ ಇರೋ ಚಾನ್ಸ್ ಇರುತ್ತೆ. ಹಂಗಂತೇಳಿ ಎಲ್ಲವೂ ಡಿಸ್ಚಾರ್ಜ್ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಅಂತಲ್ಲ, ಬಟ್ ಈ ಥರ ಇದ್ದಾಗ ನಾವು ಸ್ವಲ್ಪ ಹುಷಾರಾಗಿ ಅದನ್ನು ನಮ್ಮ ಡಾಕ್ಟರ್ ಹತ್ರ ತೋರಿಸ್ಬೇಕು. ಅದಿಲ್ಲದೆ ನೋಡಿಕೊಂಡಾಗ ನಿಪ್ಪಲ್ಲಿರುತ್ತಲ್ವ, ತೊಟ್ಟು ಹಿಂದಕ್ಕೆ ಹೇಳ್ಕೊಳ್ಳುತ್ತೆ. ತುಂಬ ಜನ ಅದನ್ನು ನಾರ್ಮಲ್ ಅಂತ ತಿಳ್ಕೊತಾರೆ, ಎಸ್ಪೆಷಲಿ ಕೆಲವರಿಗೆ ಅಂದರೆ ಹುಟ್ಟದಾನೇ ಆ ಥರ ಇರುತ್ತೆ, ಒಂದು ತೊಟ್ಟು ನಾರ್ಮಲ್ ಇರುತ್ತೆ, ಒಂದು ತೊಟ್ಟು ಹಿಂದಕ್ಕೆ ಹೇಳ್ಕೊಳ್ಳುತ್ತೆ. ಬಟ್ ರೀಸೆಂಟಾಗಿ ವಿತಿನ್ ಒಂದು 1 ಮಂತಲ್ಲೋ 2 ತಿಂಗಳು ಒಂದು ತೊಟ್ಟು ಹಿಂದಕ್ಕೆ ಹೇಳ್ಕೊತಾ ಇದ್ದರೆ ಅದು ತುಂಬ ಇಂಪಾರ್ಟೆಂಟ್ ಚಿಹ್ನೆ, ಒಳಗಡೆ ಕ್ಯಾನ್ಸರ್ ಇರೋ ಚಾನ್ಸಸ್ ಇದೆ. ಅದು ಬಿಟ್ಟು ಅಡ್ವಾನ್ಸ್ ಸ್ಟೇಜಸ್ಸಲ್ಲಿ ಏನಾಗುತ್ತೆ, ಅಲ್ಸರ್ ಆಗುತ್ತೆ, ಸ್ಕಿನ್ ಮೇಲೆ ಗಾಯ ಆಗುತ್ತೆ, ಆಮೇಲೆ ಇದು ಒಂದು ವೇಳೆ ಬೋನ್ಸ್ಗೆ ಅಥವಾ ಲಿವರ್ಗೆ ಅಥವಾ ಬ್ರೈನ್ಗೆ ಸ್ಪ್ರೆಡ್ ಆದಾಗ ತುಂಬ ವೀಕ್ನೆಸ್ಸು, ಬ್ಯಾಕ್ ಪೇನು, ಜಾಂಡಿಸ್ ಆಗುತ್ತೆ, ಇವೆಲ್ಲ ತುಂಬ ಅಡ್ವಾನ್ಸ್ಡು. ಸ್ಟಾರ್ಟಿಂಗಲ್ಲಿ ನಮಗೆ ಪತ್ತೆ ಹಚ್ಚಬೇಕು ಅಂದರೆ ಇಂಪಾರ್ಟೆಂಟು ಗಡ್ಡೆ, ಡಿಸ್ಚಾರ್ಜ್ ಏನು ಬರ್ತಾ ಇದೆಯಾ, ಆಮೇಲೆ ಏನಾದ್ರು ತೊಟ್ಟು ಹಿಂದಕ್ಕೆ ಹೋಗ್ತಾ ಇದೆಯಾ, ಆಮೇಲೆ ಕೆಲವಿಗೆ ಕೊಂಕಳದಲ್ಲೇ ಗಡ್ಡೆ ಕಾಣಿಸ್ಕೊಳ್ಳುತ್ತೆ, ಇಲ್ಲಿ ಏನು ಫೀಲ್ ಆಗಿಲ್ಲದು, ಅದಕ್ಕೆ ಲಿಂಫ್ ನೋಡ್ ಅಂತ ಹೇಳ್ತೀವಿ. ಈ ಅಟ್ಲೀಸ್ಟ್ 4-5 ಸಿಂಪ್ಟಮ್ಸ್ನ ನಾವು ನೋಡಿಕೊಂಡು ಆ ಥರ ಏನಾದ್ರು ಇತ್ತು ಅಂದರೆ ಅಥವಾ ಆಂಕಾಲಜಿಸ್ಟ್ ಅಥವಾ ಎನಿ ಸಮ್ ಫಿಸಿಷಿಯನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು.